Hello, good morning everybody. Today I am going to do the lesson. Now, sixth standard social studies, the culture of the Vedic period. And the Vedic period time in the culture hingitu. Another nana paradale, other. Vedas are introduced in this lesson. Iparadale, the difference between the social, economic, political, and religious systems of the pre Vedic and post Vedic periods are explained here. ಪ್ರೀವೇದಿಕ್ ಮುಂಚೆ ಇರೋ ಟೈಮು ವೇದಿಕ್ ಆದಮೇಲೆ ವೇದಿಕ್ ಬಂದಾದಮೇಲೆ ಇರ್ತಕ್ಕಂಥ ಎರಡು ಪೀರಿಯಡ್ಸ್ ಡಿಫ್ರೆನ್ಸಸ್ನ ಈ ಪಾಠದಲ್ಲಿ ಓದ್ತೀವಿ. ವಿತ್ ಅರೈವ್ ಫಸ್ಟು ಪಾಠಕ್ಕೆ ಬಂದಾಗ ವಿತ್ ಅರೈವಲ್ ಆಫ್ ಆರಿಯನ್ ರೇಸ್ ವಿಚ್ ಆರಿಯನ್ ರೇಸ್ ಅನ್ನೋದು ಆರಿಯನ್ಸ್ ಮೊದಲು ನಮಗೆ ಸೆಂಟ್ರಲ್ ಏಷ್ಯಾಲ್ ಬಂದರು. ಬಂದ ತಕ್ಷಣ ಅವರ ಒಂದು ನ್ಯೂ ಕಲ್ಚರ್ ಶುರುವಾಯಿತು. ಅದಕ್ಕೇನಂತೀವಿ ವೇದಿಕ್ ಕಲ್ಚರ್ ಆಫ್ ದ ಪ್ಲೇನ್ಸ್ ಆಫ್ ರಿವರ್ ಸರಸ್ವತಿ. ವೇದಿಕ್ ಕಲ್ಚರ್ ಅಂದರೆ ರಿವರ್ ಸರಸ್ವತಿ ರಿವರ್ ನದಿ ದಂಡೆಯ ಮೇಲೆ ಇಂದ ಆಮೇಲೆ ರಿವರ್ ಗಂಗಾ ಪ್ಲೇನ್ಸ್ ಆಫ್ ದ ರಿವರ್ ಗಂಗಾ ಮೇಲೆ ಇರ್ತಕ್ಕಂಥ ಈ ಕಲ್ಚರ್ಗೆ ಈ ವೇದಿಕ್ ಕಲ್ಚರ್ ಇದಕ್ಕೆ ವೇದಿಕ್ ಕಲ್ಚರ್ ಆಫ್ ದ ಪ್ಲೇನ್ಸ್ ಆಫ್ ರಿವರ್ ಸರಸ್ವತಿ ಆ್ಯಂಡ್ ಲೇಟರ್ ಇನ್ ದ ಪ್ಲೇನ್ಸ್ ಆಫ್ ರಿವರ್ ಗಂಗಾ ಅಂತ ಹೇಳಿಬಿಟ್ಟು ಅದನ್ನು ನಮಗೆ ಓದ್ತೀವಿ. ಇನ್ ವೇದಿಕ್ ಲಿಟ್ರೇಚರ್ ವಾಸ್ ಫಾರ್ಮ್ಡ್ ಈಸ್ ಕಾಲ್ಡ್ ದ ವೇದಿಕ್ ಪೀರಿಯಡ್. ವೇದಿಕ್ ಪೀರಿಯಡ್ ಯಾವ ಟೈಮಲ್ಲಿ ವೇದಿಕ್ ಲಿಟ್ರೇಚರ್ ಬಂತೋ ಆ ಟೈಮ್ನ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ದ ವೇದ ಅಂದ ಮೀನ್ಸ್ ನಾಲೆಡ್ಜ್. ವೇದ ಅಂದರೆ ನಾಲೆಡ್ಜ್ ಜ್ಞಾನ. ದೇರ್ ಆರ್ ಫೋರ್ ವೇದಾಸ್ ನಾಲ್ಕು ವೇದ ಯಾವ್ಯಾವುದು ಋಗ್ವೇದ ಯಜುರ್ವೇದ ಸಾಮವೇದ ನಟತರ್ವಣ ವೇದ. ಅಮಾಂಗ್ ದೀಸ್ ಋಗ್ವೇದ ಇಸ್ ದ ಮೋಸ್ಟ್ ಎಲ್ಲದಕ್ಕಿಂತ ಪುರಾತನವಾದದ್ದು ಋಗ್ವೇದ. ದೀಸ್ ವೇದಾಸ್ ವರ್ ಇನ್ ಸಾನ್ಸ್ಕ್ರಿಟ್ ಸಾನ್ಸ್ಕ್ರಿಟಲ್ಲಿ ಬರ್ತಿದೆ ಹಂಡ್ವರ್ ಇನ್ ದ ಓರಲ್ ಫ್ರಮ್ ಫಾರ್ ಥೌಸಂಡ್ಸ್ ಆಫ್ ಇಯರ್. ಓರಲಲ್ಲೂ ಇದೆ ಬಾಯ್ಪಾಠದ್ದು ಇದೆ ಅವರಿಂದ ಓರಲ್ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್ ಸಾವಿರ ವರ್ಷಗಳಿಂದ ಓರಲ್ ಇತ್ತು. ನೆಕ್ಸ್ಟ್ ಅದು ಸಂಸ್ಕೃತದಲ್ಲಿ ಬಂತು. ದ ರಿವರ್ ಸರಸ್ವತಿ ಅನ್ನೋದು ಈಸ್ ಫ್ರೀಕ್ವೆಂಟ್ಲಿ ಮೆನ್ಷನ್ ಇನ್ ಋಗ್ವೇದ. ಋಗ್ವೇದದಲ್ಲಿ ರಿವರ್ ಸರಸ್ವತಿನ ಪದೇ ಪದೇ ಮೆನ್ಷನ್ ಮಾಡಿದೆ. ದ ಗಗ್ಗರ್ ಆಕ್ರ ರಿವರ್ ಅನ್ನೋದು ವಿಚ್ ಡಿಸಪಿಯರ್ಡ್ ಇನ್ ಥಾರ್ ಡೆಸರ್ಟ್ ಆಫ್ ರಾಜಸ್ಥಾನ್. ಥಾರ್ ಡೆಸರ್ಟ್ ಅಂದರೆ ರಾಜಸ್ಥಾನದಲ್ಲಿದೆ ಮರುಭೂಮಿ. ಅಲ್ಲಿ ಇದ್ದಕ್ಕಿದ್ದಂಗೆ ಬಂದು ಹೊರಟೋಗಿರೋ ಗಗ್ಗರ್ ಅಕ್ರ ಅನ್ನೋದು ಈಸ್ ಬಿಲೀವ್ ಟು ದಿ ಏಷ್ಯಂಟ್ ರಿವರ್ ಆಫ್ ಸರ್ವಸ್. ಅದನ್ನು ಸರಸ್ವತಿಯೇ ಅದರಿಂದ ಆಗಿದೆ. ಸರಸ್ವತಿಗಿಂತ ಪುರಾತನ ಅದರಿಂದಲ್ಲ ಸರಸ್ವತಿಗಿಂತ ಪುರಾತನವಾದ ರಿವರ್ ಅಂತ ಅದು ಹೇಳಲ್ಪಟ್ಟಿದೆ. ಇಟ್ ಈಸ್ ಆಲ್ಸೋ ಬಿಲೀವ್ ದಟ್ ದ ಹೆಲ್ಮಂಡ್ ರಿವರ್ ಆಫ್ ಆಫ್ಘಾನಿಸ್ತಾನ್ ಇರ್ತಕ್ಕಂಥ ಹೆಲ್ಮಂಡ್ ರಿವರ್ ಅನ್ನೋದು ಇದು ಕೂಡ ಏನ್ಷಿಯಂಟ್ ಸರಸ್ವತಿ ರಿವರ್ ಸರಸ್ವತಿಯ ಹಳೆಯ ಸರಸ್ವತಿ ರಿವರ್ ಅಂತ ಇದನ್ನು ಒಂದು ಹೇಳಲ್ಪಟ್ಟಿದೆ. ದ ಫೋರ್ ವೇದಾಸ್ ಅಂದ ರಿಲೇಟೆಡ್ ಲಿಟ್ರೇಚರ್ ನಾಲ್ಕು ವೇದಗಳು ಮತ್ತು ಅದರಲ್ಲಿರ್ತಕ್ಕಂಥ ಸಾಹಿತ್ಯ ಪರ್ಫಾರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಆರಿಯನ್ಸ್ ಆರಿಯನ್ರ ಕಾಲದಲ್ಲಿ ಇದು ಬಂತು. ದ ವೇದಿಕ್ ಲಿಟ್ರೇಚರ್ ಈಸ್ ದ ಓನ್ಲಿ ಸೋರ್ಸ್ ಅದು ಇದರಿಂದ ನಾವು ಈ ವೇದಿಕ್ ರಿಲಿಜನಿಂದ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ದ ವೇದಿಕ್ ಪೀರಿಯಡ್. ವೇದಿಕ್ ಪೀರಿಯಡ್ದು ಇತಿಹಾಸವನ್ನು ಈ ವೇದಿಕ್ ಲಿಟ್ರೇಚರ್ ಹೇಳುತ್ತೆ. ಇದರಿಂದ ಈ ಸಾಹಿತ್ಯದಿಂದ ನಮಗೆ ಆ ಕಾಲದ ಪೀರಿಯಡ್ ಕಾಲದ ವೇದಿಕ್ ಪೀರಿಯಡ್ ಕಾಲದ ಹಿಸ್ಟ್ರಿ ನಮಗೆ ಗೊತ್ತಾಗುತ್ತೆ. ದ ಪೀರಿಯಡ್ ಆಫ್ ಋಗ್ವೇದ ಈಸ್ ಕಾಲ್ಡ್ ದ ಪ್ರೀ ವೇದಿಕ್ ಪೀರಿಯಡ್. ಋಗ್ವೇದ ಮೊದಲನೇ ವೇದ ಬಂದಿತ್ತಲ್ಲ ಆ ಪೀರಿಯಡು ಅದೇ ಪ್ರೀ ವೇದಿಕ್ ಪೀರಿಯಡ್ ಅಂತ ಅಂತೀವಿ. ಆ್ಯಂಡ್ ದ ಪೀರಿಯಡ್ ಆಫ್ ದ ಅದರ್ ವೇದಸ್ ಇಸ್ ಕಾಲ್ಡ್ ಬೇರೆ ವೇದಗಳೆಲ್ಲ ಬಂದಿದೆಯಲ್ಲ ಆ ಟೈಮ್ದು ಪೋಸ್ಟ್ ವೇದಿಕ್ ಪೀರಿಯಡ್. ಈಗ ಪ್ರೀ ವೇದಿಕ್ ಬಂದಾಗ ಸೋಷಿಯಲ್ ಲೈಫ್ ಜನರ ಸಾಮಾಜಿಕ ಜೀವನ ಹೆಂಗಿತ್ತೋ ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಇನ್ ದ ಪ್ರೀ ವೇದಿಕ್ ಪೀರಿಯಡ್. ಇಂಪಾರ್ಟೆಂಟ್ ಚಿಕ್ಕ ಉದ್ಭವ ಸಾಮಾಜಿಕ ಜೀವನ ಉದ್ಭವ ಆಗ್ತಾ ಇದ್ದಿದ್ದೆ ಫ್ಯಾಮಿಲಿಯಿಂದ ಆ ಟೈಮಲ್ಲಿ. ಆವಾಗಲೂ ಫಾದರ್ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ತುಂಬ ಪ್ರಾಕ್ಟೀಸಲ್ಲಿ ಇತ್ತು. ಪ್ರಿಸ್ನರ್ಸ್ ಆಫ್ ವಾರ್ ಅಂದರೆ ಜೈಲಿನಲ್ಲಿ ಇರ್ತಕ್ಕಂಥವ್ರನ್ನ ದಾಸಾಸ್ ಅಥವಾ ದಾಸ್ಯೂಸ್ ಅಂತ ಕರಿತಿದ್ರು. ಅವ್ರನ್ನ ದೇವರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್ ಅವ್ರನ್ನ ಗುಲಾಮರ ಕಾಣೋರು. ಆರಿಯನ್ಸ್ ನ್ಯೂದಲ್ಲಿ ಅಂದರೆ ತುಂಬ ಕೆಲಸ ಮಾಡೋದು ಸ್ವಲ್ಪ ದುಡ್ಡು ಕೊಡೋದು ಅವ್ರನ್ನೇನೋ ಅಂತ ಕೀಳೆ ಭಾವನೆಯಿಂದ ನೋಡೋರು. ಆರಿಯನ್ಸ್ ನ್ಯೂ ದ ಲಿಕ್ವರ್ಸ್ ಸೋಮಾ ಆ್ಯಂಡ್ ಸುರಾ ಲಿಕ್ಕರ್ಸ್ ಆರಿಯನ್ಸು ಅವರು ಅವಾಗ ಆ ಟೈಮಲ್ಲಿ ಲಿಕ್ಕರ್ಸ್ ಯೂಸ್ ಮಾಡ್ತಿದ್ರು ಪಾನೀಯಗಳು. ಅದನ್ನು ಸೋಮಾ ಮತ್ತು ಸುರಾ ಅಂತ ಕರಿತಿದ್ರು. ಪೊಸಿಷನ್ ಆಫ್ ವುಮೆನ್ ಸ್ತ್ರೀಯರ ಸ್ಥಾನಮಾನ ಹೆಂಗಿತ್ತು. ದ ವುಮೆನ್ ಹೆಲ್ಡ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ಸೊಸೈಟಿ. ಅವರು ತುಂಬ ಗೌರವವನ್ನು ಕೊಡ್ತಿದ್ರು ಯಾರಿಗೆ ಸ್ತ್ರೀಯರಿಗೆ. ದ ಈವನ್ ಪಾರ್ಟಿಸಿಪೇಟೆಡ್ ಇನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಓ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ದೊಡ್ಡ ಸಂಸ್ಥೆಗಳಲ್ಲೆಲ್ಲ ಅವರು ಆವಾಗಲೇ ಭಾಗವಹಿಸ್ಬೋದಾಗಿತ್ತು. ಅವ್ರಿಗೆ ಫುಲ್ ಫ್ರೀಡಮ್ ಕೊಡ್ತಿದ್ರು ಎನ್ಕರೇಜ್ಮೆಂಟು ಕೊಡ್ತಾಯಿದ್ರು. ವಿಡೋ ಮ್ಯಾರೇಜ್ ವಾಸ್ ಇನ್ ಪ್ರಾಕ್ಟೀಸ್.
ಅಂದರೆ ಯಜಮಾನರು ಗಡ್ಡ ಹೋದ್ಮೇಲೆ ಇನ್ನೊಂದು ಮದುವೆ ಅದು ಮಾಡ್ಕೋಬೋದಾಗಿತ್ತು ಸ್ತ್ರೀಯರು. ವಿಡೋ ಮ್ಯಾರೇಜ್ ವುಮೆನ್ ಆಲ್ಸೋ ಸ್ಟಡೀಡ್ ಒನ್ ಅಲ್ಲಿ ಸ್ತ್ರೀಯರೂ ವೇದ, ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ಈಶ್ವರ ಎಕ್ಸೆಟ್ರಾ ಇವರೆಲ್ಲರೂ ಸ್ಕಾಲರ್ಸು. ಆ ಟೈಮಲ್ಲಿ ವುಮನ್ ಕೂಡ ಓದ್ತಾಯಿದ್ರು, ದೇ ಸ್ಟಡೀಡ್ ವೇದಸ್ನ ಓದ್ತಾಯಿದ್ರು ವುಮೆನ್ನು. ಅದರಲ್ಲಿ ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವಾರ ಎಕ್ಸೆಟ್ರಾ ಇವರೆಲ್ಲರೂ ದೊಡ್ಡ ಸ್ಕಾಲರ್ಸ್ ಆ ಟೈಮನ್ನು, ಪಂಡಿತರು ದೊಡ್ಡ. ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹ ಮತ್ತು ಸತಿ ಸಿಸ್ಟಮ್ ವರ್ ನಾಟ್ ಪ್ರಾಕ್ಟೀಸ್ ಡ್ಯೂರಿಂಗ್ ದ ಪೀರಿಯಡ್. ಅದೆರಡು ಮಾತ್ರ ಈ ಟೈಮಲ್ಲಿ ಇರಲಿಲ್ಲ. ಎಕನಾಮಿಕ್ ಲೈಫ್ ಆರ್ಥಿಕ ಸ್ಥಿತಿ, ರೇರಿಂಗ್ ಆ್ಯನಿಮಲ್ಸ್ ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ದ ಬೇಸಿಕ್ ಆಕ್ಯುಪೇಷನ್ ಆಫ್ ಆರಿಯನ್ಸ್. ರೇರಿಂಗ್ ಆ್ಯನಿಮಲ್ಸ್ ನೇಲಿ ಸಾಕೋದು, ಪ್ರಾಣಿಗಳು ಸಾಕೋದು, ಆಮೇಲೆ ವ್ಯವಸಾಯ, ಇದೆರಡು ಅವ್ರ ಮೂಲ ಆಕ್ಯುಪೇಷನ್ ಆಗಿತ್ತು ಆರಿಯನ್ಸ್. ದೇ ಗ್ರೂ ವೆರೈಟಿ ಆಫ್ ಸೀಡಲ್ಸ್, ಅನೇಕ ವಿಧವಾದ ಸೀಡಲ್ಸ್, ರಾಗಿ, ಭತ್ತ, ಜೋಳ ಎಲ್ಲನೂ ಎಲ್ಲ ಬೆಳೀತಾಯಿದ್ರು. ದೇ ಯೂಸ್ ಬಾರ್ಲಿ, ರೈಸ್, ಫಿಶ್ ಆ್ಯಂಡ್ ಮೀಟ್ ಆಸ್ ದೇರ್ ಫುಡ್. ಊಟಕ್ಕೆ ಅವರು ರೈಸು, ಅನ್ನ, ಮೀನು, ಮಾಂಸ, ಬಾರ್ಲಿ ಇದನ್ನು ಉಪಯೋಗಿಸ್ತಾಯಿದ್ರು. ದೇ ನ್ಯೂ ದ ಯೂಸ್ ಆಫ್ ಐರನ್ ಆ್ಯಂಡ್ ಅದರ್ ಮೆಟೀರಿಯಲ್ಸ್, ಕಬ್ಬಿಣವನ್ನು ಹೇಗೆ ಯೂಸ್ ಮಾಡೋದು ಅವ್ರು ತಿಳ್ಕೊಂಡಿದ್ರು, ಅದರಿಂದ ಇನ್ನೇನು ಮಾಡ್ಬೋದು ಟೂಲ್ಸ್ ಎಲ್ಲ ಮಾಡುತ್ತಿದ್ರು. ವೀವರ್ಸ್ ಆಫ್ ಕಾಟನ್ ಆ್ಯಂಡ್ ವುಲ್, ಅಂದರೆ ನೇಯ್ ನೇಯೋದು, ಬಟ್ಟೆ ನೇಯೋದು, ಆಮೇಲೆ ಉಣ್ಣೆ ಮಾಡೋದು, ಸ್ವೆಟರ್ಸ್ ಮಾಡೋದು, ಆಮೇಲೆ ಕಾರ್ಪೆಂಟರ್ಸ್ ಮರದ ಕೆಲಸ, ಬ್ಲ್ಯಾಕ್ ಸ್ಮಿತ್ಸ್ ಆಸ್ ವೆಲ್ ಆಸ್ ಪಾಟರ್ಸ್ ಮಡಿಕೆ ಮಾಡೋದು ಇದೆಲ್ಲ ಅವಾಗ ಕಲ್ತಿದ್ರು. ಅಗ್ರಿಕಲ್ಚರ್ ವ್ಯವಸಾಯ, ಮೆಡಿಸಿನ್ ಔಷಧ ಮಾಡೋದು, ಔಷಧಿ, ಆಮೇಲೆ ಪ್ರೀಸ್ಟ್ ಹುಡ್ ಅಂದರೆ ಪೌರೋಹಿತ್ಯ ಮಾಡೋದು ಅವರ ಮುಖ್ಯ ಆಕ್ಯುಪೇಷನ್ಸ್ ಇದು. ಪುರೋಹಿತರು ಇರೋರು, ದೇವ್ರ ಪೂಜೆ ಎಲ್ಲ ಮಾಡೋರು. ಪೀಪಲ್ ವರ್ ಅಲೋಡ್ ಟು ಚೂಸ್ ಎ ಪ್ರೊಫೆಷನ್ ಆಫ್ ದೇರ್ ಓನ್ ಚಾಯ್ಸ್, ಅವ್ರು ಇಷ್ಟವಾದ ಯಾವ ಪ್ರೊಫೆಷನ್ ಆದರೂ ಅವ್ರು ತೊಗೋಬೋದಾಗಿತ್ತು, ಯಾವ ಕೆಲಸ ಆದರೂ ಅವರು ಫಾಲೋ ಮಾಡ್ಬೋದಾಗಿತ್ತು. ಕೌಸ್ ಆರ್ ಕನ್ಸಿಡರ್ಡ್ ಆ್ಯಸ್ ವೆಲ್ತ್, ಇದನ್ನು ಕೌಸ್ನ ಹಸುಗಳನ್ನು ಏನಂತ ಅವರು ಒಂದು ನಮಗೆ ಟ್ರೆಜರ್ ಇದ್ದಂಗೆ ನಮ್ಮ ಸಂಪತ್ತು ಅಂತಂದ್ಬಿಟ್ಟು. ಆ್ಯಂಡ್ ದೇವರ್ ವೆರಿ ಆಫನ್ ಬ್ಯಾಟಲ್ಸ್ ಟು ಪ್ಲೇಸ್ ಟು ಗೇ ಇದ್ದೆ, ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡೋರು ನಮ್ಮ ಹಸುಗಳನ್ನು ಪಡ್ಕೊಳ್ಳೋಕ್ಕೆ. ಇಷ್ಟು ಎಕನಾಮಿಕ್ ಲೈಫ್. ಈಗ ಪೊಲಿಟಿಕಲ್ ಲೈಫ್. ದ ಚೀಫ್ ಆಫ್ ದ ಆರಿಯನ್ಸ್ ಪೀಪಲ್ ವಾಸ್ ಕಾಲ್ಡ್ ರಾಜನ್, ಆರಿಯನ್ಸ್ ಯಜಮಾನನಿಗೆ ರಾಜನ್ ಅಂತ ಕರೀತಿದ್ರು. ಹಿ ವಾಸ್ ನಾಟ್ ಎ ಡಿಕ್ಟೇಟರ್, ಡಿಕ್ಟೇಟರ್ ಅಂದರೆ ಅವನು ಹೇಳಿದ್ದ ಡಿಕ್ಟೇಟರ್ಶಿಪ್ ಅಂದರೆ ಕೆಲವು ಕಂಟ್ರೀಸಲ್ಲಿ ಇದೆ ಹೇಳಿದ್ದೇ ನಡಿಬೇಕು, ಅದನ್ನು ಇಲ್ಲ ಅಂತ ವಿರುದ್ಧ ಮಾಡೋಂಗಿಲ್ಲ, ರಿಜೆಕ್ಟ್ ಮಾಡೋಂಗಿಲ್ಲ, ಆ ಥರ ಇರಲಿಲ್ಲ. ಹಿ ವಾಸ್ ನಾಟ್ ಎ ಡಿಕ್ಟೇಟರ್. ಆ್ಯಂಡ್ ಇಸ್ ಕಿಂಗ್ಶಿಪ್ ವಾಸ್ ನಾಟ್ ಹೆರಿಡಿಟ್ರಿ, ಹೆರಿಡಿಟ್ರಿ ವಾಸ್ ನಾಟ್ ಹೆರಿಡಿಟ್ರಿ ಅಂದರೆ ರಾಜ ಆದಮೇಲೆ ಅವನು ಹೋದ್ಮೇಲೆ ಅವ್ನ ಮಗ ಬರೋದು, ಅವನು ಹೋದ್ಮೇಲೆ ಅವ್ನು ಬಾ ಬರೋದು ಆಸ್ಥಾನಕ್ಕೆ, ಆ ಥರ ಇರಲಿಲ್ಲ. ಅಲ್ಲಿ ಯಾರಿಗೆ ಬ್ರೇವ್ ಇದ್ದರೋ ಅವರು ರಾಜರಾಗೋರು. ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವುದು, ಸಭಾ, ಸಮಿತಿ ಆ್ಯಂಡ್ ವಿದಾಸ್ ಅನ್ನೋದು ಈ ಪೊಲಿಟಿಕಲ್ ಸಂಸ್ಥೆಗಳು ಪ್ಲೇಡ್ ಎ ಮೇಜರ್ ರೋಲ್ ಇನ್ ಅಡ್ಮಿನಿಸ್ಟ್ರೇಟ್ ರಾಜಕೀಯ ರಾಜ್ಯ ಆಳೋವಾಗ ಇವೆಲ್ಲ ತುಂಬ ಒಳ್ಳೆ ತನ್ನದೇ ಒಂದು ಸ್ಥಾನವನ್ನು ಗಳಿಸಿತ್ತು. ದ ಕಿಂಗ್ ವಾಸ್ ಆಲ್ಸೋ ಎ ಜಡ್ಜ್, ಓ ರಾಜನೇ ಒಬ್ಬ ಜಡ್ಜ್, ಅವನೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದಿದ್ದು. ಆ್ಯಂಡ್ ಗೇವ್ ವರ್ದಿಕ್ಸ್ ಆಫ್ಟರ್ ಡಿಸೆಕ್ಷನ್ ಆಫ್ ದ ಎಲ್ಡರ್ಸ್ ಆಫ್ ಇಸ್ ಕೋರ್ಟ್. ಆ ಸ್ಥಾನದಲ್ಲಿ ದೊಡ್ಡ ದೊಡ್ಡವ್ರು ಇದ್ದರು, ಅವ್ರನ್ನೆಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ತೀರ್ಮಾನ ಕೊಟ್ಟು ಜಡ್ಜ್ಮೆಂಟ್ ಕೊಡೋನು. ಫೈಟಿಂಗ್ ಇನ್ ದ ಬ್ಯಾಟಲ್ಸ್ ಅಂದರೆ ಯುದ್ಧದಲ್ಲಿ ಫೈಟ್ ಮಾಡೋದು, ಯುದ್ಧ ಮಾಡೋದು. ಪ್ರೊಟೆಕ್ಟಿಂಗ್ ದ ಲೈಫ್ಸ್ ಆಫ್ ಪೀಪಲ್ ಅಂದರೆ ಜನರನ್ನು ಸಂರಕ್ಷಣೆ ಮಾಡೋದು. ಸೇಫ್ ಗಾರ್ಡಿಂಗ್ ದ ವೆಲ್ತ್ ಆಸ್ತಿಯನ್ನೆಲ್ಲ ಸಂರಕ್ಷಣೆ ಮಾಡೋದು. ವೆಲ್ಫೇರ್ ಆಫ್ ದ ಪೀಪಲ್ ಜನರನ್ನು ಚೆನ್ನಾಗಿ ಯೋಗಕ್ಷೇಮನ ಚೆನ್ನಾಗಿ ನೋಡ್ಕೊಳ್ಳೋದು. ಆ್ಯಸ್ ವೆಲ್ ಆಸ್ ಇನ್ಶೂರಿಂಗ್ ದ ಸೇಫ್ಟಿ ಆಫ್ ಕೌಸ್ ಹಸುಗಳನ್ನೆಲ್ಲ ತುಂಬ ಜೋಪಾನವಾಗಿ ಕಾಪಾಡೋದು ಇದೆಲ್ಲ ಡ್ಯೂಟೀಸ್ ಆಫ್ ದ ಕಿಂಗ್ ರಾಜನ ಕೆಲಸಗಳಾಗಿತ್ತು. ಈಗ ರಿಲೀಜಿಯಸ್ ಲೈಫ್ ಆ ಟೈಮಲ್ಲಿ ಧಾರ್ಮಿಕ ಲೈಫ್ ಹೆಂಗಿತ್ತು. ಆರಿಯನ್ಸ್ ವರ್ಷಿಪ್ ಗಾಡ್ ಲೈಕ್ ಇಂದ್ರ, ಯಾವ ಎಂಥ ದೇವರನ್ನ ವರ್ಷಿಪ್ ಮಾಡ್ತಾಯಿದ್ರು, ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಇಂಥ ಇನ್ನೂ ಅನೇಕ ದೇವತೆಗಳನ್ನು ಅವರು ಮಾಡ್ತಾಯಿದ್ರು. ನ್ಯಾಚುರಲ್ ಗಾಡ್ಸ್, ದೇ ವರ್ಷಿಪ್ ಗಾಡ್ಸ್ ಥ್ರೂ ದ ರಿಶ್ಯೂಲ್ಸ್ ಆಫ್ ಯಜ್ಞಗಳನ್ನು ಮಾಡ್ತಾಯಿದ್ರು ವೇದಿಕ್ ಪೀರಿಯಡಲ್ಲಿ. ಅವಾಗ ದೇರ್ ಈಸ್ ಓನ್ಲಿ ಒನ್ ಟ್ರೂತ್, ಒಂದೇ ಒಂದು ಸತ್ಯ ಇತ್ತು. ಏನು, ಪೀಪಲ್ ಪರ್ಸೀವ್ ಇಟ್ ಡಿಫ್ರೆಂಟ್ಲಿ, ಒಬ್ಬೊಬ್ಬರು ಆದರೆ ಒಬ್ಬೊಬ್ಬರು ಒಂದೊಂದು ಥರ ತೊಗೊಳೋರು. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದ ವರ್ಲ್ಡ್, ಒಳ್ಳೊಳ್ಳೆ ಆಲೋಚನೆಗಳು ಎಲ್ಲ ನಮ್ಮ ಪ್ರಪಂಚದ ಮೂಲಗಳಿಂದ ಬರಲಿ ಅಂತ ಹೇಳ್ತಿದ್ರು. ಇದು ದಿಸ್ ವಾಸ್ ದ ಮೆಸೇಜ್ ಆಫ್ ದೇವ, ವೇದಗಳಲ್ಲಿ ಇದು ಹೇಳ್ತಾ ಇತ್ತು. ಒಳ್ಳೊಳ್ಳೆ ಮಾತುಗಳು ಎಲ್ಲ ಪ್ರತಿಯೊಂದು ಒಂದೊಂದು ಕೋಡೆಯಿಂದ ಒಂದೊಂದು ಮೂಲೆಯಿಂದ ಬರಲಿ ಅಂತ ಹೇಳ್ತಾಯಿದ್ರು. ಇದು ಮೆಸೇಜು ವೇದದಲ್ಲಿ ಇತ್ತು. ಪೋಸ್ಟ್ ವೇದಿಕ್ ಪೀರಿಯಡ್, ಆ್ಯಸ್ ಸೆಂಚುರೀಸ್ ಪಾಸ್ಟ್, ವರ್ಷಗಳು ಉರುಳ್ತಾ ಶತಮಾನಗಳು ಉರುಳ್ತಾ, ದ ಪಾಪ್ಯುಲೇಷನ್ ಗ್ರೂ ಇನ್ ದ ಏರಿಯಾ ಆಫ್ ಸಪ್ತಸಿಂಧು. ಸಪ್ತಸಿಂಧು ಅಂತ ಸಿಂಧು ರಿವರ್ ಹತ್ರ ಪಾಪ್ಯುಲೇಷನ್ ಏನಾಯಿತು, ಜನಸಂಖ್ಯೆ ಏರಿತು. ದೇರ್ ವರ್ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ಸ್ ಆಫ್ ದ ಪೀಪಲ್, ಜನರ ಜೀವನ ಚೇಂಜ್ ಆಗ್ತಾ ಬಂತು.
The people of the Vedic period migrated to the plains of Ganga. ಈ ವೇದಿಕ್ ಪೀರಿಯಡ್ ಇರ್ತಕ್ಕಂಥ ಜನರು ಏನು ಮಾಡಿದ್ರು, ಕೊನೆ ನಿಧಾನಕ್ಕೆ ಗಂಗಾ ಯಮುನಾ ಅಂತ ಇನ್ನೂ ಅನೇಕ ನದಿಗಳ ಜಾಗಕ್ಕೆ ಮೈಗ್ರೇಟ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಶುರು ಮಾಡಿದ್ರು. ಆಮೇಲೆ ಕೆಲವು ಜನ ಮೌಂಟೇನ್ ರೇಂಜಸ್ ವಿಂಧ್ಯ ಪರ್ವತಗಳನ್ನು ದಾಟಿ ಇನ್ನೊಂದು ಕಡೆ ದಕ್ಷಿಣಕ್ಕೆ ಬರ್ತಾ ಹೋದರು. ಪೊಲಿಟಿಕಲ್ ಚೇಂಜಸ್, ರಾಜಕೀಯ ಜೀವನಗಳು ಹೆಂಗೆ ಚೇಂಜ್ ಆದವು ಆ ಟೈಮಲ್ಲಿ. ಪೋಸ್ಟ್ ವೇದಿಕ್ ಪೀರಿಯಡ್ ಟೈಮಲ್ಲಿ ದ ರಾಜ ತುಂಬ ಪವರ್ಫುಲ್ ಆಗ್ಬಿಟ್ಟ. ಆಮೇಲೆ ಈ ವಿಧಾತ ಅನ್ನೋದು ವಾಸ್ ಕಂಪ್ಲೀಟ್ಲಿ ಡಿಮಿನಿಷ್ಡ್. ವಿಧಾತ ಪವರ್, ವಿಧಾತ ಪೊಸಿಷನ್ ಆಫ್ ವಿಧಾತ ಕಮ್ಮಿ ಆಗಂತು. ಸಭಾ ಆ್ಯಂಡ್ ಸಮಿತಿ ಅನ್ನೋದು ಅವ್ರದ್ದು ಇಂಪಾರ್ಟೆನ್ಸು ಹೇಳಿದ್ನಲ್ಲ, ಸಭಾ ಸಮಿತಿ ಇತ್ತು ಅಂತ, ಅದನ್ನು ಇಂಪಾರ್ಟೆನ್ಸ್ ಕಳ್ಕೊತು. ಆಮೇಲೆ ಸ್ಕೋಪ್ ಆಫ್ ದ ಕಿಂಗ್ ವೈಡನ್ ಅಂದರೆ ರಾಜನ ಪ್ರಾಮುಖ್ಯತೆ ಮಾತ್ರ ತುಂಬ ಜಾಸ್ತಿ ಆಯಿತು. ಅವನ್ ಬಿಕೇಮ್ ಹೆರಿಡಿಟ್ರಿ ಆಗೋಯ್ತು. ಆಮೇಲೆ ಅಲ್ಲಿ ಹೆರಿಡಿಟ್ರಿ ಇಲ್ಲ ಅಂದಿದ್ವಲ್ವ, ಆ ತಂದೆಯಿಂದ ಮಗನಿಂದ ಇಲ್ಲ. ಆದರೆ ಆಮೇಲೆ ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಏನಾಯಿತು, ಇದು ಬಂದ್ಬಿಡ್ತು. ರಾಜ ಆದಮೇಲೆ ಮಗ ಬರೋದು, ಅವನು ಅಂದಮೇಲೆ ಅವನ ಮಗ ಬರೋದು, ಹೆರಿಡಿಟ್ರಿ ಅಂತ ಕರಿತೀವಿ. ದ ಕಿಂಗ್ ಏನು ಮಾಡೋದು, ತುಂಬ ರಿಷುವಲ್ಸ್, ತುಂಬ ಯಜ್ಞಗಳು ಯಜ್ಞಗಳನ್ನು ಮಾಡ್ತಾಯಿದ್ರು. ಅಶ್ವಮೇಧ ಯಾಗ, ಆಮೇಲೆ ರಾಜಸೂಯ ಯಾಗ ಇದನ್ನೆಲ್ಲ ಮಾಡ್ತಿದ್ರು. ಇದು ಯಾಕೆ ಮಾಡೋರು ಅಂದರೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ತಮ್ಮ ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಅಂದರೆ. ಏನು ಅಶ್ವಮೇಧ ಯಾಗದಲ್ಲಿ ಏನು ಅಂದರೆ, ತೊಗೊಂಡೋಗಿ ಅಶ್ವ ಅಂದರೆ ಇದು ಕುದುರೆನ ಒಂದು ಕಡೆ ಕಟ್ಬಿಡೋರು, ಕಟ್ಟಾಕ್ಬಿಟ್ಟು ಮೇಲೆ ಯಾರೋ ನೋಡೋರು ಇದು ರಾಜನ ಕುದುರೆ ಅಂತ ತೊಗೊಂಡೋಗ್ಬೇಕು. ತೊಗೊಂಡು ಹೋದಾಗ ಅವ್ರ ರಾಜರು ಅವ್ರ ಮೇಲೆ ಜಗಳ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಗೆದ್ದರೆ ಅವಾಗ ಆ ರಾಜ್ಯ ರಾಜನೇ ಗೆದ್ದುಬಿಟ್ರೆ ಅವರು ರಾಜನಿಗೆ ಬಿಲೋಡ್ ಆಗ್ಬೋದು, ಅಂದರೆ ಡಿಫೀಟ್ ಒಪ್ಕೊಂಡು ಬಿಡಬೇಕು. ಹೀಗೆ ಪ್ರತಿಯೊಂದು ಕಡೆಯೂ ಹಂಗೆ ಗೆದ್ದು ರಾಜನ ವಿಸ್ತಾರ, ಎಲ್ಲಿ ಗೆಲ್ತಾರೋ ಅದು ಆ ರಾಜ್ಯ ಅವ್ರ ರಾಜ್ಯಕ್ಕೆ ಸೇರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಶ್ವನ್ನ ಕಟ್ಟಿಬಿಟ್ಟು ಅದನ್ನು ಹಿಡ್ಕೊಳಕ್ಕೆ ಬಂದಾಗ ಯುದ್ಧ ಮಾಡಿ ಗೆದ್ಕೋತಿದ್ರು. ಅದಕ್ಕೆ ಅಶ್ವಮೇಧ ಯಾಗ ಅಂತ ಕರೆಯೋರು. ಸೋಷಿಯಲ್ ಚೇಂಜಸ್, ರಾಜಕೀಯ ಜೀವನ ಏನಾಗ್ತಿತ್ತು ಅಂದರೆ ಗೋತ್ರ ಸಿಸ್ಟಮ್, ಗೋತ್ರಗಳು ಅಂದರೆ ಆ ಟೈಮಲ್ಲಿ ಗೋತ್ರ ಎಲ್ಲ ಯೂಸ್ ಮಾಡಿ ಗೋತ್ರ ಹೇಳ್ತಾ ಇದ್ರು. ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ 4 ಆಶ್ರಮಗಳು ಯಾವ್ಯಾವುದು, ಬ್ರಹ್ಮಚರ್ಯ ಗೃಹಸ್ಥ ಅಂತ ವಾನಪ್ರಸ್ಥ ಮತ್ತು ಸನ್ಯಾಸ. ಗುರು ಅಂದರೆ ಆ್ಯಕ್ಚುಲಾಗಿ ಹೇಳೋಕೆ ಹೋದರೆ ಬ್ರಹ್ಮಚಾರ್ಯ ಗೃಹತ್ವ ವಾನಪ್ರಸ್ಥ ಆ್ಯಂಡ್ ಸನ್ಯಾಸ, ಈ 4 ಆಶ್ರಮಗಳು ಆ ಟೈಮಲ್ಲಿ ಇದ್ದವು ಅಂತ. ಆಮೇಲೆ ಆ ಟೈಮಲ್ಲಿ ದ ಪೊಸಿಷನ್ ಆಫ್ ದ ವುಮೆನ್ ವಾಸ್ ಲೋವರ್ಡ್. ಈಗ ಪೋಸ್ಟ್ ವೇದಿಕ್ ಪೀರಿಯಡ್ ಏನಾಯಿತು, 3 ಅಷ್ಟು ಬೆಲೆಗೆ ಸ್ವಲ್ಪ ಕಡಿಮೆ ಆಯಿತು. ವುಮೆನ್ ವರ್ ಡಿಪ್ರೀಡ್ ಆಫ್ ಎಜುಕೇಷನ್, ಅವ್ರಿಗೆ ಎಜುಕೇಷನ್ ಕೊಡ್ತಿರಲಿಲ್ಲ. ಆ್ಯಂಡ್ ಈವನ್ ಕೆಪ್ಟ್ ಅವೇ ಫ್ರಮ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್, ಅವ್ರಿಗೂ ರಾಜಕೀಯದಲ್ಲಿ ಭಾಗ ಕೊಡ್ತಾ ಇರಲಿಲ್ಲ, ಭಾಗವಹಿಸೋಕ್ಕೆ ಈ ಪರ್ಮಿಷನ್ ಇರ್ತಿರಲಿಲ್ಲ. ವರ್ಣ ಸಿಸ್ಟಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ವರ್ಣ ಸಿಸ್ಟಮ್ ವಿಚ್ ಅದೇನು ಅಂದರೆ, ವಿಚ್ ಇಸ್ ಇನ್ಕ್ಲೂಸಿಂಗ್ ಆಫ್ 4 ವರ್ಣಾಸ್. ವರ್ಣ ಸಿಸ್ಟಮ್ ಬಂತು ಅಂದರಲ್ಲಿ ಅದು 4 ವರ್ಣಗಳು, ಜನರನ್ನು 4 ಗುಂಪುಗಳಾಗಿ ಮಾಡಿರೋರು, ಬ್ರಹ್ಮ ಕ್ಷತ್ರಿಯ ವೈಷ್ಣವ ಶೂದ್ರ ಅಂತ. ಈಗ ಚೈಲ್ಡ್ ಮ್ಯಾರೇಜಸ್ಸು ಸತಿ ಸಿಸ್ಟಮ್ ಎಲ್ಲ ಸ್ಟಾರ್ಟ್ ಆಯಿತು ಈ ಟೈಮಲ್ಲಿ, ತಿರ್ಗಾನುವೆ ಪಾಲಿಗಮಿ ಸ್ಟಾರ್ಟ್ ಆಯಿತು. ಅರಿಸ್ಟೋಕ್ರೆಟಿಕ್ ಪೀಪಲ್ ಇನ್ಕ್ಲೂಡಿಂಗ್ ದ ಕಿಂಗ್, ಅಂದರೆ ಅರಿಸ್ಟೋಕ್ರೆಟಿಕ್ ಪೀಪಲ್ ಅಂದರೆ ರಾಜರ ಮನೆತನದವರಲ್ಲಿ ಶುರು ಆಯಿತು ಪಾಲಿಗಮಿ. ನೆಕ್ಸ್ಟ್ ಈಗ ರಿಲಿಜಿಯಸ್ ಲೈಫ್, ಧಾರ್ಮಿಕ ಜೀವನ. ರಿಲಿಜಿಯಸ್ ಸೆರೆಮನೀಸ್ ಬಿಕೇಮ್ ಕಾಂಪ್ಲೆಕ್ಸ್, ತುಂಬ ಕಾಂಪ್ಲೆಕ್ಸ್ ಆಗೋಯಿತು. ಧಾರ್ಮಿಕ ವಿಷಯಗಳ ನಂಬಿಕೆ ಎಲ್ಲ ತುಂಬ ಜಾಸ್ತಿ ಆಯಿತು. ಯಾಗ ಯಜ್ಞ ಸ್ವರ್ಡನ್ ಫ್ರೀಕ್ವೆಂಟ್ಲಿ ಯಾಗಗಳು ಯಜ್ಞಗಳು ಮಾಡ್ತಾನೇ ಇದ್ದರು. ಆಫರಿಂಗ್ ಮಿಲ್ಕ್ ಗೀ ಆ್ಯಂಡ್ ಸೀರಿಯಸ್ ಟು ದ ಫೈರ್ ಡ್ಯೂರಿಂಗ್ ದೀಸ್ ಯಜ್ಞಾಸ್ ಲೆಟ್ ಟು ದ ಶಾರ್ಟೇಜ್ ಆಫ್ ವುಡ್. ಯಜ್ಞಗಳು ಮಾಡೋವಾಗ ಹಾಲು ತುಪ್ಪ ಅಕ್ಕಿ ಕಾಳುಗಳು ಅದನ್ನೆಲ್ಲ ಜಾಸ್ತಿ ಹಾಕೋರು. ಅದರಿಂದ ಏನಾಯಿತು, ಇದ್ರ ಶಾರ್ಟೇಜ್ ಆಗೋಯ್ತು, ಫುಡ್ ಶಾರ್ಟೇಜೇ ಕಮ್ಮಿ ಆಗೋಯ್ತು ಎಲ್ಲ ಮಾಡ್ತಾ ಇರೋದ್ರಿಂದ. ಆಗ ಬ್ರಹ್ಮ ಆ್ಯಂಡ್ ವಿಷ್ಣು ಆ್ಯಂಡ್ ಶಿವ ಇವ್ರನ್ನ ತುಂಬ ಮೇಜರ್ ಗಾಡ್ಸ್ ಅಂತ, ತುಂಬ ಇಂಪಾರ್ಟೆಂಟ್ ಗಾಡ್ ಅಂತ ವರ್ಷಿಪ್ ಮಾಡ್ತಾಯಿದ್ರು. ಅಲಾಂಗ್ ದಿಸ್ ಅದ್ರ ಜೊತೆಯಲ್ಲಿ ಗಾಡೆಸಸ್ ದೇವತೆಗಳು ಯಾರು, ಲಕ್ಷ್ಮಿ ಸರಸ್ವತಿ ಪಾರ್ವತಿ ಆಮೇಲೆ ಗಣೇಶ ಸ್ಕಂದ ಎಲ್ಲ ಇವ್ರನ್ನೆಲ್ಲರೂ ಫ್ಯಾಮಿಲಿ ಡೇಟೀಸ್ ಕಾಟ್ ಇಂಪ ಎಲ್ಲ ಎಲ್ಲ ಕುಟುಂಬದವರು ತುಂಬ ಪ್ರಾಮುಖ್ಯತೆ ಈ ದೇವರುಗಳಿಗೆ ಕೊಟ್ಟು ವರ್ಷಿಪ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎಪಿಕ್ಸ್ ಅಂದರೆ ದೊಡ್ಡ ದೊಡ್ಡ ರಾಮಾಯಣ ಮಹಾಭಾರತ ಇವೆಲ್ಲ ಗ್ರಂಥಗಳು, ನಮ್ಮ ಧಾರ್ಮಿಕ ಗ್ರಂಥಗಳು ಯಾವ್ಯಾವುದು, ವಾಲ್ಮೀಕಿ ರಾಮಾಯಣ, ವಾಲ್ಮೀಕಿ ಬರೆದಿದ್ರಿಂದ ವಾಲ್ಮೀಕಿ ರಾಮಾಯಣ ಆ್ಯಂಡ್ ವ್ಯಾಸ ಮಹಾಭಾರತ, ವ್ಯಾಸ ಬರೆದಿದ್ರಿಂದ ವ್ಯಾಸ ಮಹಾಭಾರತ. ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ದೊಡ್ಡ ಎಪಿಕ್ಸ್ ಇಂಡಿಯನ್ಸಲ್ಲಿ. ದೀಸ್ ಎಪಿಕ್ ಇದೇನು ಮಾಡ್ತಿದ್ವಿ, ಎಪಿಕ್ ನಮ್ಮ ಜನ ಜೀವನವನ್ನು ಗೈಡ್ ಮಾಡ್ತಿತ್ತು ಆ್ಯಂಡ್ ಆರ್ಟ್ ಆಫ್ ಇಂಡಿಯನ್ ಲೈಫ್ ನಾವು ಗೈಡ್ ಮಾಡ್ತಿದ್ವಿ, ಯಾವ ಥರ ಇರಬೇಕು ನಾವು, ಧಾರ್ಮಿಕವಾಗಿ ಹೇಗೆ ನಡ್ಕೋಬೇಕು ಅಂತ ಹೇಳ್ತಿತ್ತು. ಆಮೇಲೆ ಒಂದು ಕಲೆ
ಜೀವನದ ಇಂಡಿಯನ್ ಜೀವನ ನಮ್ಮ ಭಾರತದ ಜೀವನದ ಕಲೆಯನ್ನು ಅದು ತೋರಿಸ್ತಿತ್ತು. ಆ ಥರ ಗೈಡ್ ಮಾಡ್ತಾ ಇತ್ತು, ತುಂಬ ಚೆನ್ನಾಗಿರ್ತಿತ್ತು. ಇಷ್ಟೂ ಈ ನಮ್ಮ ಈ ಪಾಠದಲ್ಲಿ ಬರ್ತಕ್ಕಂಥ ವಿಷಯಗಳು. ಅಲ್ಲಿಗೆ ನಮ್ಮ ಈ ಪಾಠ ಯಾವುದು, ಕಲ್ಚರ್ ಆಫ್ ದ ವೇದಿಕ್ ರೀಜನ್. ಕಲ್ಚರ್ ಆ ಟೈಮಲ್ಲಿ ಕಲ್ಚರ್ ಹೆಂಗೆ ಮಾಡ್ತಿದ್ರು, ಹೆಂಗೆ ಅವರು ಫಾಲೋ ಮಾಡ್ತಿದ್ರು ಅನ್ನೋದು ಪಾಠ ಅರ್ಥ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಲ್ಲದ್ರೆ ಇನ್ನೊಂದು ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು.